ಒಂದು ಸದನದಲ್ಲಿ ಇದು ಸಮಗ್ರ ಚರ್ಚೆಯಾಗಿ ಹೊಸ ಕಾನೂನನ್ನು ರೂಪಿಸಬೇಕಾಗಿದೆ. ರಮೇಶ್ ಜಾರಕಿಹೊಳಿ ಅವರು ಅವರ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು ಮಾತಾಡಕ ಅವರು ಚರ್ಚೆ ಮಾಡ್ತಾರೆ. ಸಮಯ ಅವಕಾಶ ಬೇಕಲ್ಲ. 4 ತಿಂಗಳ ಹಿಂದೆನೇ ಸಿಡಿ ಬಂದಿತ್ತು ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ನನಗೆ ಮಾಹಿತಿ ಇಲ್ಲ. ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡ್ತೀವಿ, ಮಾತಾಡ್ತೀನಿ. ಜೊತೆಗೆ ಅವರು ಯಾವುದೇ ತಪ್ಪನ್ನ ಮಾಡದಿದ್ರು ಈ ರೀತಿ ಅವರನ್ನ ವೈಯಕ್ತಿಕ ತೇಜೋವಧೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರು. ಯಾರು ಇಂತ ಬ್ಲಾಕ್ ಮೇಲ್ ನಿರಂತರವಾಗಿ ರಮೇಶ್ ಜಾರಕಿಹೊಳಿ ಅಷ್ಟೇಲ್ಲ ಬಹಳ ಜನರಿಗೆ ಮಾಡತಕ್ಕಂತ ಸಂಭವ ಇದೆ. ಕೆಲವರು ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ತಂದರೆ ಇನ್ನು ಮುಂದೆ ಇಂತ ಬ್ಲಾಕ್ ಮೇಲರ್ಸ್ ಅನ್ನು ಕಡಿವಾಣ ಹಾಕಬೇಕಾಗಿದೆ. ಕಠಿಣವಾದ ಶಿಕ್ಷೆನ ಅವರಿಗೆ ಕೊಡಬೇಕಾಗಿದೆ. ವ್ಯಂಗ್ಯ ಪ್ರಾರಂಭ ಆಗಿದೆ, ಯಾಕೆಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಲ್ಲ ಬಿಟ್ಟು ನೋಡ್ಕೊಂಡ್ರು. ನೋಡಿ ಈಗ ಯಾರು ವ್ಯಂಗ್ಯ ಮಾಡಿದ್ರು? ಯಾರು ಈಗ ನಾನು ಅವರು ನೋಡಿ ಅದಕ್ಕೆ ವಿರೋಧ ವ್ಯಕ್ತ ನೋಡೋಣ. ಅವರು ಯಾಕೆ ಸ್ಟೇ ತಂದ್ರೆ ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಇಚ್ಛೆ ಪಡಲ್ಲ. ಯಾರು ಬ್ಲಾಕ್ ಮೇಲರ್ಸ್ ಈ ರೀತಿ ಮಾಡಬಹುದು ಅಂತ ಹೇಳಿ ಒಂದು ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡಿರಬಹುದು ಅಷ್ಟೇನ. ಅಲ್ಲ ಸರ್, ಈಗ ಬ್ಲಾಕ್ ಮೇಲರ್ಸ್ ವಿರುದ್ಧ ಈಗಲಾದ್ರೂ ಕಂಪ್ಲೇಂಟ್ ಕೊಡೋಕೆ ಜಾರಕಿಹೊಳಿ ಹೇಳ್ತೀರಾ ನಿಮ್ಮ ಪಕ್ಷದಿಂದ? ನಾನು ನೋಡಿ, ಇದು ನಮ್ಮ ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿ ಪಕ್ಷ ತೀರ್ಮಾನ. ನಾನು ಅವ್ರನ್ನ ವೈಯಕ್ತಿಕ ಭೇಟಿ ಮಾಡಿ ಕೆಲವು ಶಾಸಕರು ಇನ್ನೂ ಬರ್ತಾರೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳೋ ಜೊತೆಗೆ ಇವತ್ತೇನು ಇಂಥ ರಾಜಕಾರಣದಲ್ಲಿ ಸಹಜ ಇಂಥ ನಡೀತಾ ಇರ್ತವೆ ಘಟನೆಗಳು, ನೀವು ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಕುಗ್ಗಬಾರ್ದು ಅಂತೇಳಿ ಧೈರ್ಯ ಹೇಳಕ್ಕೆ ಬಂದಿನಿ. ಥ್ಯಾಂಕ್ ಯು. ನಾವು ನೋಡಿ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ರಾಜ್ಯದ ಅಧ್ಯಕ್ಷರ ಸೇರಿ ಚರ್ಚೆ ಮಾಡ್ತಾರೆ, ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಯವರ ಪರಮಾಧಿಕಾರ, ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾರನ್ನ ಸಚಿವ ಸಂಪುಟ ಸೇರಿಸಬೇಕು ಸೇರಿಸಿಕೊಳ್ಬೇಕು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಹಾಗಾಗಿ ಪರಮಾಧಿಕಾರದ ಬಗ್ಗೆ ನಾನು ಮಾತಾಡೋಕೆ ಇಚ್ಛೆ ಪಡಲ್ಲ. ಥ್ಯಾಂಕ್ ಯು.